ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಶಿವಮೊಗ್ಗದಲ್ಲಿ ದೇಸಿ ಸಂತೆಯನ್ನು ಆಯೋಜಿಸಲಾಗಿತ್ತು. ಈ ಸಂತೆಯಲ್ಲಿ ಅಲಂಕಾರಿಕ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನ ಎರಡನ್ನೂ ಸಹ ನಡೆಸಲಾಗಿದೆ. ಇದನ್ನು ನಮ್ಮ ಜಿಲ್ಲೆ ಸ್ವಾವಲಂಬಿ ಜಿಲ್ಲೆ ಅನ್ನುವಂತಹ ಶೀರ್ಷಿಕೆಯೊಂದಿಗೆ ಆಯೋಜನೆ ಮಾಡಲಾಗಿತ್ತು. ಅಂದರೆ ಆ ಜಿಲ್ಲೆಯಲ್ಲಿ ಯಾರೆಲ್ಲ ತಮ್ಮ ಮನೆಗಳಲ್ಲಿ ಕುಳಿತುಕೊಂಡು ಕ್ರಾಫ್ಟಿಂಗ್ ಮಾಡೋದಾಗಿರಬಹುದು ಅಥವಾ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅಲಂಕಾರಿಕ ವಸ್ತುಗಳನ್ನು ಯಾರೆಲ್ಲ ತಯಾರು ಮಾಡ್ತಾರೆ, ಜೊತೆಗೆ ಮಾರಾಟ ಮಾಡ್ತಾರೆ, ಅಂಥವರಿಗೆ ಇದೊಂದು ಉತ್ತಮ ವೇದಿಕೆ ಆಗಿತ್ತು ಅಂತ ಹೇಳಬಹುದು. ನಮ್ಮ ಸ್ವದೇಶಿ ಮಂಚ್ ಅನ್ನುವಂತಹ ಒಂದು ಸಂಘದ ವತಿಯಿಂದ ಅಥವಾ ಒಂದು ಮಂಚ್ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುತ್ತೆ. ಬನ್ನಿ ಹಾಗಾದರೆ ಅಲ್ಲಿ ಯಾವ ತರಹದ ವಸ್ತುಗಳಿದ್ವು, ಎಷ್ಟು ಜನ ಭಾಗಿಯಾಗಿದ್ರು, ಈ ಒಂದು ಕಾರ್ಯಕ್ರಮದ ಬಗ್ಗೆ ಶಿವಮೊಗ್ಗದ ಜನ ಏನು ಹೇಳ್ತಾರೆ ನೋಡೋಣ. ಆಗ್ಬೇಕು ಆ ನಿಟ್ಟಿನಲ್ಲಿ ಖಂಡಿತ ನಮ್ಮೆಲ್ಲರ ಪ್ರಯತ್ನ ಇರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಆಗ್ಬೇಕು ಆ ನಿಟ್ಟಿನಲ್ಲಿ ಖಂಡಿತ ನಮ್ಮೆಲ್ಲರ ಪ್ರಯತ್ನ ಇರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಫೋನ್ ಸೆಲೀರಾ ನಿಮ್ ಪ್ರಕಾರ ಏನಿದೆ? ಲಕ್ಷ ಲಕ್ಷದ ಎಳೆ ಬತ್ತಿ, ಲಕ್ಷ ಎಳೆ ಇರುತ್ತೆ. ನಾನು ಕೇಳಿದ್ದೆ ನಾನು ನಿನಗೆ ದೊಡ್ಡ ಗೋಲ್ ಮಾಲ್ಗಳು ಮುಂದೆ ಮಾಲ್ಗಳ ದೇಶ ಮುಚ್ಚಬೇಕು. ಸೊ ಇವತ್ತು ನಮ್ಮ ಯಾವ್ದು ಈಗ ಉತ್ಪಾದಕರು ಬಂದಿದ್ದಾರೆ, ಇವ್ರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ಬೇಕು? ನಾವು ಎರಡು ಮೂರು ರೀತಿ ಪ್ರೋತ್ಸಾಹ ಇದೆ. ಏನದು? ನಮ್ಮ ದೇಶದಲ್ಲಿ ಬ್ಯಾಂಕ್ ಸಾಲ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಸಾಲ? ಮಲ್ಯರು ಕೊಡ್ತಾರೆ, ಎಣ್ಣೆ ಪಾರ್ಟಿಗೆ. ಬೇರೆ ಸಾಮಾನ್ಯ ಜನರು ಕೊಡಲ್ಲ. ನೋಡಿ, ನಮ್ಮ ದೇಶದಲ್ಲಿ ಯಾರೋ 90% ಉದ್ಯೋಗ ಸೃಷ್ಟಿ ಮಾಡುವ MSME ಕೃಷಿ ಮತ್ತು ನಮ್ಮ ಯಾವ ವ್ಯಾಪಾರ ಇದೆ ಅವರಿಗೆ ಸಿಗುವಂಥ ಲೋನ್ 25% ಭಾರತದಲ್ಲಿ ಅಷ್ಟೇ ಸಿಗ್ತಿರುತ್ತೆ.
ನಮ್ಮ ದೇಶದಲ್ಲಿ ಬ್ಯಾಂಕ್ಗಳು ಸಾಲ ಸೌಲಭ್ಯ ಕೊಡ್ಬೇಕು ಯಾರಿಗೆ, ಸಣ್ಣ ಉತ್ಪಾದಕ ಕೃಷಿಕನಿಗೆ. ನಾನು ಸಬ್ಸಿಡಿ ಕೇಳಲ್ಲ, ಮನ್ನಾ ನಾನು ಕೇಳ್ತಾ ಇಲ್ಲ. ನಿಮ್ಗೊಂದು ಮಾಹಿತಿ ಕೊಡ್ತೀನಿ, ನಾನು ನಿಮಗೆ ಮಂತ್ರಿ ಮಾಲ್ ಇದೆ ಬೆಂಗಳೂರಲ್ಲಿ, ಹೆಸರು ಭಾಳ ಚೆನ್ನಾಗಿದೆ. ಈ ಮಾಲ್ಗಳಿದೆ ದೊಡ್ಡ ಗೋಲ್ ಮಾಲ್ಗಳು, ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಎಲ್ಲಿ ಇದರಲ್ಲಿ ರೋಡಲ್ಲಿ 10 ರೂಪಾಯಿ ಟ್ರಾಫಿಕ್ ಜಾಮ್ ಇಲ್ಲ. ನಾವು ಸಾವಯವ ರೈತರಾಗಿ ಇಲ್ಲಿ ಬೆಳೆ ಬೆಳೆದು ಮಾರುಕಟ್ಟೆನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ವದೇಶಿಯಲ್ಲಿ ನಮಗೆ ಭಾಗವಹಿಸೋದಕ್ಕೆ ಒಳ್ಳೆಯ ಒಂದು ವೇದಿಕೆ ಸಿಕ್ಕಿದೆ. ಇಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಮೌಲ್ಯವರ್ಧನೆ ಉತ್ಪನ್ನಗಳನ್ನು ಇಲ್ಲಿ ಮಾರುಕಟ್ಟೆ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಪ್ರಧಾನಮಂತ್ರಿಯವರ ಒಂದು ಪ್ರಯತ್ನಕ್ಕೆ ನಮಗೆ ಒಂದು ಒಳ್ಳೆಯ ಒಂದು ವೇದಿಕೆ, ಮಾರುಕಟ್ಟೆಗೆ ಒಳ್ಳೆಯ ವೇದಿಕೆ. ಹಳ್ಳಿಯ ರೈತ ಹೆಣ್ಣು ಮಕ್ಕಳು ಪ್ರಗತಿಪರ ರೈತರ ಮೌಲ್ಯವರ್ಧನೆ ಮಾಡಿ ಈ ಥರದ್ದೊಂದು ವೇದಿಕೆಯಲ್ಲಿ ಮಾರುಕಟ್ಟೆ ನಿರ್ಮಾಣ ಆಗ್ತಾ ಇರೋದು ತುಂಬ ಹೆಮ್ಮೆ ಪಡುವ ವಿಷಯ. ನಾವು ಮಾಡ್ತಕ್ಕಂಥ ಪದಾರ್ಥಗಳನ್ನು ಇಲ್ಲಿ ಮಾರಾಟ ಮಾಡೋದ್ರಿಂದ ಈ ವೇದಿಕೆಯಲ್ಲಿ ನಮಗೆ ಅವಕಾಶ ಸಿಕ್ಕಿರೋದ್ರಿಂದ ಇನ್ನೂ ನಮಗೆ ಹೆಚ್ಚು ಬೇಡಿಕೆ ಬರುತ್ತೆ ಮತ್ತು ನಮ್ಗೆ ಒಳ್ಳೆಯ ಒಂದು ಮಾರುಕಟ್ಟೆ ವೇದಿಕೆ ಸೃಷ್ಟಿಯಾಗುತ್ತೆ. ಇದು ರೈತ ಮಹಿಳೆಯರು ಪ್ರಗತಿಪರವಾಗಿ ಸ್ವಾವಲಂಬನೆಯಾಗಿ ಮಾಡೋದಕ್ಕೆ, ಸ್ವಾವಲಂಬನೆಯಿಂದ ಇರೋದಕ್ಕೆ ಒಳ್ಳೆಯ ಅವಕಾಶ. ಇದು ಈ ಥರದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಆಗಬೇಕು. ಆಜ ಯಹಾ ಪೇ ಸ್ವದೇಶಿ ಜಾಗರಣ ಮಂಚ್ ಕಿ ತರಫ ಸೆ ಏಕ ಬಹುತ್ ಹಿ ಅಚ್ಛಾ ಇನ್ನೊನೆ ಕಾರ್ಯಕ್ರಮ ಅರೇಂಜ್ ಕಿಯಾ ಹೇ ಜಹಾ ಪೇ ಲೋಕಲ್ ಜೋ ಭಿ ಔರತೆ ರಹತಿ ಹೇ ವೊ ಅಪ್ನಾ ಪ್ರಾಡಕ್ಟ್ ತೊ ಬನಾ ಲೇತಿ ಹೇ ಲೇಕಿನ್ ವೊ ಉಧರ್ ಉಸ್ಕೊ ಸೇಲ್ ಕಿಧರ್ ಕರ್ನೆ ಕಾ ಕಹಾ ಪೇ ಬೇಚನೆ ಕಾ ಬೇಚನಾ ಯೇ ಪ್ರಾಬ್ಲಮ್ ಉನ್ಕೆ ಲಿಯೆ ಬಹುತ್ ಬಡಾ ಹೇ ತೊ ಇಸ್ಕೆ ಲಿಯೆ ವೊ ಠೀಕ್ ಸೆ ಉಸೆ ಸೇಲ್ಸ್ ಮಾರ್ಕೆಟ್ ದೇನೆ ಕೆ ಲಿಯೆ ಇನ್ನೊನೆ ಜಾಗರಣ ಸ್ವದೇಶಿ ಜಾಗರಣ ಮಂಚ್ನೆ ಏಕ ಬಹುತ್ ಹಿ ಅಚ್ಛಾ ಉಪಕ್ರಮ ಯಹಾ ಪೇ ರಚಾಯಾ ಹೇ ಕಿ ಜೋ ಭಿ ಅಪ್ನಾ ಪ್ರಾಡಕ್ಟ್ ಅಚ್ಛೆ ಸೆ ಬನಾತೆ ಹೇ ಔರ್ ವೊ ಲೋಗೋ ಕೆ ಲಿಯೆ ಪಹುಂಚಾನೆ ಕೆ ಲಿಯೆ ಸೇಲ್ಸ್ ಕರ್ನೆ ಕೆ ಲಿಯೆ ಏಕ ಬಹುತ್ ಹಿ ಅಚ್ಛಾ ಪ್ಲಾಟ್ಫಾರ್ಮ್ ಯೇ ಆಜ ಹಮ್ಕೊ ದೇ ರೆ ಹೇ ಇಸ್ಸೆ ಬಹುತ್ ಹಿ ಸಬ್ ಲೋಗೋ ಕೋ ಅಚ್ಛಾ ಹೆಲ್ಪ್ ಹೋ ರಾ ಹೇ ತೊ ಮೇ ಐಸೆ ಹಿ ಐಸಾ ಹಿ ಪ್ಲಾಟ್ಫಾರ್ಮ್ ಔರ್ ಯೇ ಬಹುತ್ ಬಡೆ ತರಿ ಪೈಮಾನೆ ಪೇ ಯೇ ಹೋನಾ ಚಾಹಿಯೆ ಐಸೆ ಮುಜೆ ಲಗ್ತಾ ಹೇ ಔರ್ ಮೇ ಇನ್ಕೆ ಇನ್ಕೋ ಇಸ್ ಬಾತ್ ಕೆ ಲಿಯೆ ಬಹುತ್ ಹಿ ಧನ್ಯವಾದ ದೇತಿ ಹೂಂ. ನಮ್ಮ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ ಸಣ್ಣ ಕೈಗಾರಿಕೆ ದೊಡ್ಡ ಮಹತ್ವದ ಪಾತ್ರ ಇದೆ. 34% ಅದು ಉದ್ಯೋಗ ಸೃಷ್ಟಿ ಮಾಡುತ್ತೆ. ಭಾರತದ ರಾಷ್ಟ್ರೀಯ ಆದಾಯಕ್ಕೆ 50% ಅದು ಪಾತ್ರ, ಅದರ ಪಾತ್ರ ಇದೆ. ಈ ಸಣ್ಣ ಉತ್ಪಾದಕರಿಗೆ ಮಾರುಕಟ್ಟೆ ಸಮಸ್ಯೆ ಇದೆ. ಈ ದೃಷ್ಟಿಯಿಂದ ಉತ್ಪಾದಕರು ಮತ್ತು ಗ್ರಾಹಕರ ಮಧ್ಯೆ ಒಂದು ಸಂಬಂಧ ಕಲ್ಪಿಸಿದ ದೃಷ್ಟಿಯಿಂದ ದೇಸಿ ಸಂತೆ ಅಂದರೆ ನಮ್ಮ ಜಿಲ್ಲೆ ಸ್ವಾವಲಂಬಿ ಜಿಲ್ಲೆ ಈ ಪರಿಕಲ್ಪನೆಯೊಂದಿಗೆ ಈ ದೇಸಿ ಸಂತೆಯನ್ನು ನಾವು ಆಯೋಜನೆ ಮಾಡ್ತಾ ಇದ್ದೆವು. ಇಲ್ಲಿ ಯಾವುದೇ ಮಧ್ಯವರ್ತಿ ಇರಲ್ಲ, ಉತ್ಪಾದಕ ನೇರ ಮಾರುಕಟ್ಟೆ ಮಾಡ್ತೇನೆ ನಾನು. ಮತ್ತು ಇದು ಪ್ರತಿ ಶನಿವಾರ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 7 ಗಂಟೆ ನಡೆಯುತ್ತೆ. ಇದು ನಮ್ಮ ಪ್ರಕೃತಿ ಉಳಿಸುವಂಥ, ಉದ್ಯೋಗ ಸೃಷ್ಟಿ ಮಾಡುವಂಥ, ಸಂಪತ್ತಿನ ವಿಕೇಂದ್ರೀಕರಣ ಮಾಡುವಂಥ ಒಂದು ಪರಿಕಲ್ಪನೆ ದೇಸಿ ಸಂತೆ. ಜಗದೀಶ್, ಸ್ವದೇಶ ಜಾಮಂಚನ ಕ್ಷೇತ್ರ ಸಂಘಟಕ. ಈ ಇಂಥ ಸಂತೆಗಳಾದಾಗೆಲ್ಲ ನಾವು ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ಗಳದೇ ಸಂತೆ ಆಗಿಬಿಟ್ಟಿರುತ್ತೆ. ಆ ಪ್ಲಾಸ್ಟಿಕ್ಗಳನ್ನ ವಿಲೇವರಿ ಮಾಡೋದು ತುಂಬ ಕಷ್ಟ. ಪ್ರಾಣಿಗಳು ಪಕ್ಷಿಗಳೆಲ್ಲ ಅದನ್ನು ಸೇವಿಸ್ತವೆ, ಆರೋಗ್ಯಕ್ಕೂ ತುಂಬ ಹಾನಿಕರ ಅಂಥೇಳಿ ನಾವು ಈ ಬಟ್ಟೆ ಬ್ಯಾಗನ್ನು ಕಾನ್ಸೆಪ್ಟನ್ನು ಇಟ್ಕೊಬೇಕು ಅಂತೇಳಿ ಈ ದೇಸಿ ಸಂತೆಯಲ್ಲಿ ಈ ಬಟ್ಟೆ ಬ್ಯಾಗ್ಗಳನ್ನು ಇಟ್ಕೊಂಡಿದ್ದೀವಿ. ಇದು ಸಾಮಾನ್ಯ ಬಟ್ಟೆ ಬ್ಯಾಗ್ ಅಲ್ಲ, ಇದು ಖಾದಿ ಬಟ್ಟೆಯಿಂದ ಮಾಡಿರೋಂಥ ಬಟ್ಟೆ ಬ್ಯಾಗ್ಗಳಿದು. ಇದನ್ನು ನೀವು ಮಡಚಿ, ಒಂದು ಕೈಯಲ್ಲಿ ಮಡಚಿ ಜೇಬಲ್ ಸಮೇತ ಇಟ್ಕೊಬೋದು, ಅಷ್ಟು ಸ್ಮೂತಾಗಿದೆ. ಇದು ನಮ್ಮ ಹೆಗ್ಗೋಡಿನ ಹೆಮ್ಮೆಯ ಮಹಿಳೆಯರು ನೇಯ್ದಿರೋ ಅಂಥ ಬಟ್ಟೆಯಿಂದ ಮಾಡಿರೋ ಅಂಥ ಬಟ್ಟೆ ಬ್ಯಾಗ್ಗಳಿದು. ಅವರಿಗೂ ಒಂದು ಸ್ವಉದ್ಯೋಗ ಆಗುತ್ತೆ. ನಾವು ಈ ಬಟ್ಟೆ ಬ್ಯಾಗ್ಗಳನ್ನು ಬಳಸೋದ್ರಿಂದ ನಮ್ಮ ಪರಿಸರಕ್ಕೂ ಒಂದು ಉಪಯೋಗ ಆಗುತ್ತೆ ಅಂಥೇಳಿ ಈ ಬಟ್ಟೆ ಬ್ಯಾಗ್ಗಳನ್ನು ಪರಿಚಯ ಮಾಡಿಸ್ತಾ ಇದ್ದೀವಿ. ಗುಂಡಿಗಳನ್ನು ನೋಡಿ, ಇದು ಗಲ್ಟ ಚಿಪ್ಪಲ್ಲಿ ಮಾಡ್ತಾರೆ. ಈ ಥರದ ಸ್ವದೇಶಿ ವಸ್ತುಗಳನ್ನು ಬಳಸೋದ್ರಿಂದ ನಮ್ಮ ಸ್ಥಳೀಯವಾಗಿ ನಾವು ಬೆಳಿಬೋದು, ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೋದು ಅಂತ ಒಂದು ಆಶಾದಾಯಕವಾಗಿ ಈ ಒಂದು ಕಾರ್ಯಕ್ರಮ ಶುರು ಮಾಡಿದ್ದಾರೆ.